ನಾಲ್ಕು ಅಕ್ಷರ ಕಲಿಸಿಕೊಡುವಂತಹ ಗುರುಗಳನ್ನ ನಾವು ದೇವರ ಸಮಾನಾಗಿ ನೋಡ್ತೀವಿ. ಆದರೆ ಇಲ್ಲೊಬ್ಬ ಶಿಕ್ಷಕ ವಿದ್ಯಾರ್ಥಿನಿಯರ ಮೊಬೈಲ್ಗೆ ಅಸಭ್ಯವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಶಿಕ್ಷಕನನ್ನ ಅಮಾನತ್ತು ಮಾಡಬೇಕು ಅಂತ ಈಗಾಗಲೇ ಶಿಕ್ಷಕ ವರ್ಗದಿಂದ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಮಾನತ್ತುಗೊಂಡ ಶಿಕ್ಷಕ ಪಿ ನಾಗಭೂಷಣ್ ಮಧುಗಿರಿ ತಾಲೂಕಿನ ಕೋಟಗಾರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಇವರು. ಶಾಲಾ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಈ ಶಿಕ್ಷಕ ನೋಡಿ, ಎಂತ ಶಿಕ್ಷಕರು ಈಗ ನಾಲ್ಕು ಅಕ್ಷರ ಕಲಿಸಿಕೊಡುವಂತಹ ಗುರುಗಳನ್ನ ದೇವರ ಸಮಾನಾಗಿ ನಾವು ನೋಡಬೇಕು. ಆದ್ರೆ ಇವರು ವಿದ್ಯಾರ್ಥಿನಿಯರ ಮೊಬೈಲ್ಗೆ ಅಸಭ್ಯವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಂತೆ. ಈ ಭೂಪ ತನ್ನ ತಪ್ಪನ್ನ ತಿದ್ದುಕೊಳ್ಳುವುದಾಗಿ ಪತ್ರ ಬರೆದುಕೊಟ್ಟಿದ್ದಾರೆ ಶಿಕ್ಷಕ ಪಿ ನಾಗಭೂಷಣ್. ಆರೋಪದ ವಿಚಾರವಾಗಿ ಶಿಕ್ಷಕ ಪಿ ನಾಗಭೂಷಣ್ಗೆ ನೋಟಿಸ್ ನೀಡಿದ್ದಾರೆ ಮುಖ್ಯ ಶಿಕ್ಷಕರು. ನನ್ನ ತಪ್ಪನ್ನ ನಾನು ತಿದ್ದುಕೊಳ್ತೀನಿ ಅಂತ ಪತ್ರ ಬರೆದುಕೊಟ್ಟಿದ್ದಾರೆ ಶಿಕ್ಷಕ ಪಿ ನಾಗಭೂಷಣ್. ಶಿಕ್ಷಕರ ಈ ದುರ್ವರ್ತನೆ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ನೋಡಿ, ಇಂತಹ ಶಿಕ್ಷಕರು ನಮ್ಗೆ ಪ್ರತಿದಿನ ಪಾಠ ಹೇಳ್ತಾರೆ. ಇವರ ಹೀಗೆ ಅಸಭ್ಯವಾಗಿ ನಡ್ಕೊಂಡ್ರೆ ಇದು ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅಂತಂದ್ರೆ ಇಲ್ಲಿ ಯಾವುದೇ ಸುಳ್ಳಲ್ಲ. ಯಾಕಂದ್ರೆ ಮಕ್ಕಳ ಮೇಲೆ ಇದು ಪರಿಣಾಮ ಬೀರೇ ಬೀರುತ್ತೆ. ಯಾಕಂದ್ರೆ ಶಿಕ್ಷಕರ ಈ ದುರ್ವರ್ತನೆಯ ಹಿನ್ನೆಲೆ ಇಂತಹ ಶಿಕ್ಷಕರನ್ನ ಅಮಾನತು ಮಾಡಬೇಕು. ಈಗಿರುವಂತಹ ಈಗ ಸ್ವಲ್ಪ ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿದೆ, ಇದರಲ್ಲೂ ಮಕ್ಕಳು ಕೂಡ ಮಕ್ಕಳ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ. ಇಂತಹ ಶಿಕ್ಷಕರಿಂದ ಇಂತಹ ಘಟನೆಗಳು ಕಂಡು ಬರ್ತವೆ. ಇಂತಹ ಶಿಕ್ಷಕರನ್ನ ಅಮಾನತು ಮಾಡಬೇಕು ಅಂತ ಶಿಕ್ಷಕ ವರ್ಗದಲ್ಲಿ ಕೂಡ ಇಂತಹ ಮಾತುಗಳು ಕೇಳ್ಬಂದಿದ್ವು. ಅಮಾನತು ಆದೇಶ ಹೊರಡಿಸಿರುವ ಮಧುಗಿರಿ ಡಿಡಿಪಿಐ ಕೆಜಿ ರಂಗಯ್ಯ, ನೋಡಿ ನಾವು ಶಿಕ್ಷಕರನ್ನ ಅದೇನೋ ಹೇಳ್ತಾರೆ, ಮುಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಆದರೆ ನಾವು ಗುರುಗಳನ್ನ ಒಂದು ಸ್ಥಾನದಲ್ಲಿ ಇಟ್ಕೊಂಡಿರ್ತೀವಿ ಅಂತಂದ್ರೆ ಇಂತಹ ಕೆಲಸಕ್ಕೆ ಇಳಿದಿದ್ದಾರೆ ಈ ಶಿಕ್ಷಕ. ನೋಡಿ, ವಿದ್ಯಾರ್ಥಿನಿಯರ ಮೊಬೈಲ್ಗೆ ಅಸಭ್ಯವಾದಂತಹ ಸಂದೇಶ ಕಳಿಸ್ತಾರೆ. ಇಂತಹ ಶಿಕ್ಷಕರು ಇದ್ರೆ ಮುಗೀತು, ನಮ್ಮ ಶಾಲೆ ಮುಳುಗೋಗುತ್ತೆ, ಮತ್ತೆ ಮಕ್ಕಳ ಜೀವನದ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಎಷ್ಟೋ ಮಕ್ಕಳ ಭವಿಷ್ಯ ಕೂಡ ಹಾಳಾಗುತ್ತೆ ಇಂತಹ ಶಿಕ್ಷಕರಿದ್ರೆ. ಇವರನ್ನ ಆದಷ್ಟು ಬೇಗ ಅಮಾನತು ಮಾಡಿಬಿಟ್ರೆ ಎಲ್ಲ ಮಕ್ಕಳ ಮೇಲೂ ಕೂಡ ಒಳ್ಳೆಯ ಪರಿಣಾಮ ಬೀರುತ್ತೆ. ಇಂಥ ಶಿಕ್ಷಕರು ಇದ್ರೆ ವಾತಾವರಣನೇ ಕೆಟ್ಟ ಹೋಗುತ್ತೆ ಅಂತ ಅಲ್ಲಿರುವ ಸಾರ್ವಜನಿಕ ವಲಯದಲ್ಲಿ ಆಗಲಿ ಅಥವಾ ಶಾಲಾ ಶಿಕ್ಷಕ ವೃಂದದ ವರ್ಗದಲ್ಲಿ ಆಗಲಿ ಇಂತಹ ಮಾತುಗಳು ಸಾಕಷ್ಟು ಕೇಳಿಬಂದಿದ್ದಾವೆ. ಯಾಕಂದ್ರೆ ಇನ್ನೂ ಸಣ್ಣ ಪುಟ್ಟ ಮಕ್ಕಳು ಇರ್ತವೆ ಸ್ಕೂಲ್ಗೆ ಹೋಗೋದು. ಅಂದರೆ ಇಂಥ ಶಿಕ್ಷಕರಿಂದ ಒಂದೊಂದು ಮಕ್ಕಳ ಮೇಲೂ ಕೂಡ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ. ಆಮೇಲೆ ಅವರ ಮೇಲೆ ಅವರ ಜೀವನದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈಗ ಸ್ವಲ್ಪ ಫಾಸ್ಟ್ ಟೆಕ್ನಾಲಜಿ, ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ಗಳಿದ್ದೇ ಇರುತ್ತೆ. ಇಂತಹ ಶಿಕ್ಷಕರಿಂದ ಒಬ್ಬ ವಿದ್ಯಾರ್ಥಿನಿಯ ಭವಿಷ್ಯ ಹಾಳಾಗಬಾರದು ಅನ್ನೋ ಉದ್ದೇಶದಿಂದ ಇವರನ್ನ ಅಮಾನತ್ತು ಮಾಡಬೇಕು, ಶಿಕ್ಷಕ ಪಿ ನಾಗಭೂಷಣ್ ಅವರಿಗೆ ಅಮಾನತ್ತು ಮಾಡಬೇಕು ಅಂತ ನೋಟಿಸನ್ನ ಕೊಟ್ಟಿದ್ದಾರೆ. ಆದರೆ ತನ್ನ ತಪ್ಪನ್ನ ತಿದ್ದುಕೊಳ್ತೀನಿ, ನನ್ನ ತಪ್ಪು ಏನೇ ಇದ್ರೆ ನಾನು ಅದನ್ನ ತಿದ್ದುಕೊಳ್ತೀನಿ ಅಂತ ಶಿಕ್ಷಕ ಪಿ ನಾಗಭೂಷಣ್ ಪತ್ರವನ್ನ ಬರೆದುಕೊಟ್ಟಿದ್ದಾರೆ.